ತಪ್ಪು ಮತ್ತು ಮನುಷ್ಯ ಇವರಿಬ್ಬರ ಸಂಬಂಧ ಹೇಗಿದೆ ಅಂದ್ರೆ ರೆಕ್ಕೆ ಮತ್ತು ಪಕ್ಷಿಗಳ ಹಾಗೆ ಧಾರೆ ಮತ್ತು ನದಿಯ ಹಾಗೆ ಈ ತಪ್ಪು ಮನುಷ್ಯನ ಸ್ವಭಾವದ ಇಷ್ಟು ಮಹತ್ವಪೂರ್ಣ ಭಾಗ ಅಂದಮೇಲೆ ಸ್ವಲ್ಪ ಯೋಚನೆ ಮಾಡಿ ಇದರ ಬಗ್ಗೆ ನಾಚಿಕೆ ಯಾಕೆ ಇದರ ಬಗ್ಗೆ ನಾಚಿಕೆ ಪಟ್ಕೊಳ್ಳೋದು ಸರಿನೇ ಅಲ್ಲ ಹಾಗೆ ನೋಡಿದ್ರೆ ಈ ತಪ್ಪು ನಮಗೆ ನಾವಿನ್ನೂ ಶ್ರೇಷ್ಠ ಆಗೋ ಅವಕಾಶ ಮಾಡಿಕೊಡುತ್ತೆ ಮೊದಲಿಗಿಂತ ಚಂದದ ಪ್ರದರ್ಶನ ಕೊಡೋದಕ್ಕೆ ಪ್ರೇರಣೆ ಕೊಡುತ್ತೆ ಈಗ ಅಕಸ್ಮಾತ್ ನಿಮ್ಮಲ್ಲಿ ಕೆಲವರು ಈ ಮಾತನ್ನು ಒಪ್ಪದೇ ಇರಬಹುದು ಯಾಕೆಂದ್ರೆ ತುಂಬಾ ಜನರ ದೃಷ್ಟಿಲಿ ತಪ್ಪಿನಿಂದ ದೋಷ ಹುಟ್ಟುತ್ತೆ ದೋಷದಿಂದ ಅಪರಾಧ ಹಾಗೆ ಅಪರಾಧಕ್ಕೆ ಕ್ಷಮೆ ಅಲ್ಲ ದಂಡನೆ ಸಿಗಬೇಕು ಆದರೆ ನೀವು ಯಾರಾದರೂ ಯೋಚನೆ ಮಾಡಿದಿರಾ ಹೀಗೆ ಯಾಕಾಗುತ್ತೆ ಅಂತ ಇದಕ್ಕೆ ಏನು ಕಾರಣ ಇದಕ್ಕೆ ಕಾರಣ ತಪ್ಪು ಒಪ್ಪಿಕೊಳ್ಳೋದ್ರಿಂದ ತಪ್ಪಿಸ್ಕೊಳ್ಳೋದು ಯಾವಾಗ ನೀವು ನಿಮ್ಮ ತಪ್ಪನ್ನ ಸ್ವೀಕರಿಸೋದಿಲ್ವೋ ಆಗ ಈ ತಪ್ಪು ದೋಷ ಆಗಿ ಬದಲಾಗುತ್ತೆ ಆ ದೋಷ ಅಪರಾಧ ಆಗುತ್ತೆ ಅದಕ್ಕೆ ಧೈರ್ಯ ಇಟ್ಕೊಳ್ಳಿ ನಿಮ್ಮ ತಪ್ಪನ್ನ ಒಪ್ಪಿಕೊಳ್ಳೋದೆ ತಪ್ಪನ್ನ ಸರಿ ಮಾಡಿಕೊಳ್ಳೋ ದಾರಿಲಿ ಎಲ್ಲಕ್ಕಿಂತ ಮೊದಲ ಹೆಜ್ಜೆ ಆಗುತ್ತೆ ಮತ್ತೆ ನೆನಪಿಟ್ಕೊಳ್ಳಿ ಯಾವುದು ಅಪರಾಧ ಅಂದ್ರೆ ಸಮಯ ಬಂದಾಗ ತಪ್ಪನ್ನ ಒಪ್ಪಿಕೊಳ್ಳದೇ ಇರೋದು ರಾಧೇ ರಾಧೇ.